फ्रेंड्स इवत्तिन वीडियो नानु ओंदु इंपार्टेंट टापिक बग्गे डिस्कस माड्ता इदीनि अदु याव इंपार्टेंट टापिक अंद्रे डिप्लोमा सीईटी सिलेबस बग्गे माहिति कोड्लिक्के नानु इष्टपडुत्तीनि इदरल्ली याव सब्जेक्ट बर्तावे डिप्लोमा सीईटी बरीलिक्के मत्तु एष्टेल्ल मार्क्स डिस्ट्रिब्यूशन इरुत्ते एल्ला डिटेल ई वीडियो नानु कोड्ता इदीनि फ्रेंड्स नीवु नम्म चानेल्गे फस्ट टाइम विजिट माडिदीरा अंद्रे नम्म चानेल अन्नु सब्सक्राइब माडि मत्तु ई वीडियो अन्नु एल्ला फाइनल इयर डिप्लोमा स्टूडेंट जोतेगे शेर माडि फ्रेंड्स 3 years effort of diploma ಒಂದು ಕಡೆ ಇದ್ದರೆ 3 hours effort of CET ಇನ್ನೊಂದು ಕಡೆ ಇದೆ ಯಾಕಂದರೆ ಎರಡೂ ಈಕ್ವಲ್ ವೇಟೇಜ್ ಕ್ಯಾರಿ ಮಾಡ್ತವೆ 3 years ಅಲ್ಲಿ ನೀವು ಏನು ಸಿ ಜಿ ಪಿ ಎ ಪಡ್ಕೊಂಡಿರ್ತೀರಿ ಪ್ಲಸ್ ನೀವು 3 hours ಅಲ್ಲಿ ಏನು ಸಿ ಇ ಟಿ ಎಕ್ಸಾಮ್ ಬರೀತೀರಿ 100 marks ಎರಡೂದು ವೇಟೇಜ್ ಕ್ಯಾಲ್ಕುಲೇಟ್ ಮಾಡಿ ಸಿ ಇ ಟಿ ರ್ಯಾಂಕ್ ಕೊಡ್ತಾರೆ ಮೋಸ್ಟ್ ಆಫ್ ದಿ ಟೈಮ್ ಸಿ ಬೆಸ್ಟ್ ಸಿ ಇ ಟಿ ರ್ಯಾಂಕ್ಲಿಂದ ನಿಮಗೆ ಬೆಸ್ಟ್ ಕಾಲೇಜಸ್ ಸಿಗುತ್ತೆ ಬೆಸ್ಟ್ ಕಾಲೇಜಲ್ಲಿ ನಿಮಗೆ ಬೆಸ್ಟ್ ಕರಿಯರ್ ನೀವು ಪರ್ಸ್ಯೂ ಮಾಡಬಹುದು फ्रेंड्स ಅದಕ್ಕೆ CET ಎಕ್ಸಾಮ್ ಬಹಳ ಇಂಪಾರ್ಟೆಂಟ್ ಇದೆ ಅದಕ್ಕೆ ನಾವು ಸ್ಟ್ರಾಟಜಿಕಲಿ ಪ್ರಿಪೇರ್ ಮಾಡಿದ್ರೆ ಒಳ್ಳೆ ರ್ಯಾಂಕ್ ಅನ್ನು ಪಡೆಕೋಬಹುದು ಫ್ರೆಂಡ್ಸ್ ಈಗ ನಾವು ಇಲ್ಲಿ ನೋಡಬಹುದು CET ಎಕ್ಸಾಮ್ ಅಲ್ಲಿ ಯಾವುದೇ ಬ್ರಾಂಚ್ ಸ್ಟೂಡೆಂಟ್ಸ್ ಇರಲಿ ENC ಇರಲಿ ಕಂಪ್ಯೂಟರ್ ಸೈನ್ಸ್ ಇರಲಿ ಮೆಕ್ಯಾನಿಕಲ್ ಇರಲಿ ಯಾವುದೇ ಇಂಜಿನಿಯರಿಂಗ್ ಬ್ರಾಂಚ್ ಸ್ಟೂಡೆಂಟ್ ಇರಲಿ ಅವರು ಈ 5 ಸಬ್ಜೆಕ್ಟ್ಸ್ ಅನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ ಅವು ಯಾವ ಯಾವ ಸಬ್ಜೆಕ್ಟ್ಸ್ ಅಂದ್ರೆ ಫಸ್ಟ್ ಒನ್ ಇರೋದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಇದಕ್ಕೆ ವೇಟೇಜ್ ಇರೋದು 100 ಮಾರ್ಕ್ಸ್ ಅಲ್ಲಿ 20 ಮಾರ್ಕ್ಸ್ ಅಷ್ಟೇ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಇರೋದು 20 ಮಾರ್ಕ್ಸ್ ಅಷ್ಟೇ ಅದೇ ರೀತಿ ಎಸ್ ಅಂಡ್ ಎ ಅಂತಿದೆ ನಾವು ಲ್ಯಾಬ್ ಓದ್ತಿರ್ತೀವಿ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಅಂತಿದೆ ಅದು ಕೂಡ 20 ಮಾರ್ಕ್ಸ್ ಐಟಿ ಸ್ಕಿಲ್ ಲ್ಯಾಬ್ ಇದೆ ಅದು ಕೂಡ 20 ಮಾರ್ಕ್ಸ್ ಎಫ್ ಟ್ರಿಪಲ್ ಅಂತಿದೆ ಇಟ್ ಇಸ್ ಕಾಮನ್ ಟು ಆಲ್ ಬ್ರಾಂಚಸ್ ಅದು ಕೂಡ 20 ಮಾರ್ಕ್ಸ್ ಇದೆ ಆಮೇಲೆ ಒಂದು ಥಿಯರಿ ಸಬ್ಜೆಕ್ಟ್ ಪಿಎಂಎಸ್ ಅಂತಿದೆ ಅದು ಕೂಡ 20 ಮಾರ್ಕ್ಸ್ ಇದೆ ಟೋಟಲ್ ಬಂದ್ಬಿಟ್ಟು 100 ಮಾರ್ಕ್ಸ್ ಇದು 3 ಅವರ್ಸ್ ಅಲ್ಲಿ ನಾವು ಅಟೆಂಡ್ ಮಾಡಬೇಕಾಗುತ್ತೆ ಅಂದ್ರೆ ಆಲ್ಮೋಸ್ಟ್ 1.8 ಮಿನಿಟ್ ಗೆ ಒಂದು ಕ್ವೆಶ್ಚನ್ ನಾವು ಆನ್ಸರ್ ಮಾಡಬೇಕಾಗುತ್ತೆ ಇದರಲ್ಲಿ ಕ್ಯಾಲ್ಕುಲೇಟರ್ ಅಲೌ ಇರುವುದಿಲ್ಲ ಆಬ್ಜೆಕ್ಟಿವ್ ಕ್ವೆಶ್ಚನ್ಸ್ ಇರ್ತವೆ ಆಬ್ಜೆಕ್ಟಿವ್ ಕ್ವೆಶ್ಚನ್ಸ್ ನಾವು ಮಾರ್ಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಈಗ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಆಯಿತು ಎಸ್ ಅಂಡ್ ಎ ಆಯಿತು ಎಫ್ ಟ್ರಿಪಲ್ ಇ ಆಯಿತು ಏನು 20 ಮಾರ್ಕ್ಸ್ ಕೊಟ್ಟಿರ್ತಾರೆ ಈ 20 ಮಾರ್ಕ್ಸ್ ಯಾವ ಆಧಾರ ಮೇಲೆ ಕೊಟ್ಟಿರ್ತಾರೆ ಅಂದ್ರೆ ಇದರಲ್ಲಿ ಇರುವ ಸಿಲೆಬಸ್ ಮೇಲೆ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ನೋಡಬಹುದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಂತಿದೆ ಇದಕ್ಕೆ ಮಾರ್ಕ್ಸ್ ವೇಟೇಜ್ ಇರೋದು ಬರೀ 4 marks ಅಷ್ಟೇ ಅಂದ್ರೆ ನಾವು ಪ್ರಿಪೇರ್ ಆಗಬೇಕಾದ್ರೆ ಇದರಲ್ಲಿ ಏನು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಕೇಳಬಹುದು ಅಂತ ನಾವು ಟಾಪಿಕ್ ಮೇಲೆ ನಾವು ಆಬ್ಜೆಕ್ಟಿವ್ ಪ್ರಿಪೇರ್ ಆಗಬೇಕು ಅದೇ ರೀತಿ ಚಾಪ್ಟರ್ ನಂಬರ್ 2 ಸ್ಟ್ರೇಟ್ ಲೈನ್ ಕೂಡ 4 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ ಮತ್ತು ಟ್ರಿಗನೋಮೆಟ್ರಿ ಕೂಡ 4 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಅಂಡ್ ಅಪ್ಲಿಕೇಶನ್ಸ್ ಇಂಟಿಗ್ರಲ್ ಕ್ಯಾಲ್ಕುಲಸ್ ಅಂಡ್ ಅಪ್ಲಿಕೇಶನ್ಸ್ ಇದು ಕೂಡ 4 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ ಅಂದ್ರೆ ಎಂಟೈರ್ ಸಬ್ಜೆಕ್ಟ್ ಬಂದ್ಬಿಟ್ಟು 20 ಮಾರ್ಕ್ಸ್ ಅದಕ್ಕೆ ನಾವು ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಓದಬೇಕು ಅದೇ ರೀತಿ ಎಸ್ ಅಂಡ್ ಎ ಚಾಪ್ಟರ್ ವೈಸ್ ಮಾರ್ಕ್ಸ್ ಡಿವೈಡ್ ಮಾಡಿರ್ತಾರೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಫ್ರೆಂಡ್ಸ್ ಇದರಲ್ಲಿ ಏನು ಸಿಲೆಬಸ್ ಕೊಟ್ಟಿರ್ತಾರೆ ಆ ಸಿಲೆಬಸ್ ನಾವು ಪ್ರಿಪೇರ್ ಆಗಬೇಕು ಇದು ಬಿಟ್ಟು ಬೇರೆ ಪ್ರಿಪೇರ್ ಆಗುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದರಿಂದ ಕ್ವೆಶ್ಚನ್ಸ್ ಬರ್ತವೆ ಪ್ಲಸ್ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ಸ್ ಏನಂದ್ರೆ ನೀವು ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ ಕೂಡ ರೆಫರ್ ಮಾಡಿದ್ರೆ ಬಹಳ ಒಳ್ಳೆಯದು ಯಾಕಂದ್ರೆ ಮೋಸ್ಟ್ ಆಫ್ ದಿ ಟೈಮ್ ಅಲ್ಲಿಂದ ಕೂಡ ಕ್ವೆಶ್ಚನ್ಸ್ ಬರುವ ಸಾಧ್ಯತೆಗಳು ಇರ್ತವೆ ಈಗ ಇದು ಇದಾದ ಮೇಲೆ ಐಟಿ ಸ್ಕಿಲ್ ಅಂತ ಇದೆ ಇದು ಕೂಡ ಇಂಟಿಗ್ರೇಟೆಡ್ ಸಬ್ಜೆಕ್ಟ್ ಲ್ಯಾಬ್ ಕಮ್ ಥಿಯರಿ ಇರ್ತೀತಿ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಇದು ಕೂಡ ಇಲ್ಲಿ ಕೊಟ್ಟಿರೋ ಸಿಲೆಬಸ್ ಚಾಪ್ಟರ್ ವೈಸ್ ಅನ್ನು ಡಿವೈಡ್ ಮಾಡಿದ್ದಾರೆ ಫಸ್ಟ್ ಚಾಪ್ಟರ್ ಗೆ ಇರೋದು ಬೇಸಿಕ್ಸ್ ಆಫ್ ಕೋಡಿಂಗ್ ಗೆ ಇರೋದು 4 ಮಾರ್ಕ್ಸ್ ಮತ್ತು ಡಿಸೈನಿಂಗ್ ಅಂಡ್ ವೆಬ್ ಪೇಜ್ ಡೆವಲಪ್ಮೆಂಟ್ ಬಗ್ಗೆ ಇರೋದು 4 ಮಾರ್ಕ್ಸ್ ಲೈಕ್ ವೈಸ್ ಚಾಪ್ಟರ್ ವೈಸ್ ಅನ್ನು ಡಿವೈಡ್ ಮಾಡಿರ್ತಾರೆ ಅದಾದ ಮೇಲೆ ನೆಕ್ಸ್ಟ್ ಸಬ್ಜೆಕ್ಟ್ ಬರೋದು ಇದರಲ್ಲಿ ಎಫ್ ಟ್ರಿಪಲ್ ಇ ಎಫ್ ಟ್ರಿಪಲ್ ಇ ಇದು ಇಎನ್ಸಿ ಆರ್ ಇಎನ್ಇ ಕೋಡ್ ಇರುತ್ತೆ ಇದರಲ್ಲಿ ನೋಡಿ ಫಸ್ಟ್ ಚಾಪ್ಟರ್ ಬಹಳಷ್ಟು ಥಿಯರಿ ಇರುತ್ತೆ ಫಸ್ಟ್ ಚಾಪ್ಟರ್ ಅಲ್ಲಿ ಎಫ್ ಟ್ರಿಪಲ್ ಇ ಸಬ್ಜೆಕ್ಟ್ ಓದಬೇಕಾದ್ರೆ ಅಲ್ಲಿ ಆದರೆ ಇಲ್ಲಿ ಮಾರ್ಕ್ಸ್ ಕೊಡ್ತಾ ಇರೋದು ಬರೀ 2 marks ಅಷ್ಟೇ ಇವರು ಕೊಡ್ತಾ ಇರೋದು ಇಲ್ಲಿ ಅದಕ್ಕೆ ಫ್ರೆಂಡ್ಸ್ ಇದರಲ್ಲಿ ಕೇರ್ಫುಲ್ ಆಗಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನು ನಾವು ಪ್ರಿಪೇರ್ ಆಗಬೇಕು ಎಲ್ಲ ಟಾಪಿಕ್ ಓದಲಿಕ್ಕೆ ಟೈಮ್ ಇರಲಿಕ್ಕೆ ಅಂದ್ರೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಪ್ರಿಪೇರ್ ಆಗಬೇಕು ಯಾಕಂದ್ರೆ ಇದರಲ್ಲಿ ಕೇಳೋದು 2 marks ಅಷ್ಟೇ ಈಗ ನೆಕ್ಸ್ಟ್ ಟಾಪಿಕ್ ನಾವು ಇಲ್ಲಿ ನೋಡಬಹುದು ಇದರಲ್ಲಿ ಆಲ್ಮೋಸ್ಟ್ 5 ಮಾರ್ಕ್ಸ್ ಕೇಳ್ತಾ ಇದ್ದಾರೆ ಇದರಲ್ಲಿ 5 ಮಾರ್ಕ್ಸ್ ಕೇಳ್ತಾ ಇದ್ದಾರೆ ಇದು ಈಜಿ ಚಾಪ್ಟರ್ ಕೂಡಾನು ಇದೆ ಟೈಮ್ ಸಿಕ್ಕರೆ ಇದಕ್ಕೂ ನಾವು ಒಂದು ವಿಡಿಯೋ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಕಮೆಂಟ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹೇಳಿ ನಿಮಗೆ ಯಾವ ಚಾಪ್ಟರ್ ಬೇಕು ಎಫ್ ಟ್ರಿಪಲ್ ಇದೆ ಅಂತ ನಾವು ಅದನ್ನ ನೋಟ್ಸ್ ಮಾಡಿ ಕೂಡ ನಾನು ಶೇರ್ ಮಾಡ್ತೀನಿ ಅದೇ ರೀತಿ ಪ್ರೊಟೆಕ್ಟಿವ್ ಡಿವೈಸಸ್ 3 ಮಾರ್ಕ್ಸ್ ಇದೆ ಎಲೆಕ್ಟ್ರಿಕಲ್ ಮಷಿನ್ UPS 5 ಮಾರ್ಕ್ಸ್ ಇದೆ ನೆಕ್ಸ್ಟ್ ಕೊನೆಯದಾಗಿ ಇಲ್ಲಿ ನಾವು ನೋಡಬಹುದು ಇದು ಕೂಡ 5 ಮಾರ್ಕ್ಸ್ ಇದೆ ಬೇಸಿಕ್ಸ್ ಆಫ್ ಎಲೆಕ್ಟ್ರಾನಿಕ್ ಡಿವೈಸಸ್ ಅಂಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ ಇದು ಕೂಡ 5 ಮಾರ್ಕ್ಸ್ ಇದೆ ಕೊನೆಯದಾಗಿ PMS ಸಬ್ಜೆಕ್ಟ್ ಫ್ರೆಂಡ್ಸ್ PMS ಅಲ್ಲಿ ಬಹಳಷ್ಟು ಥಿಯರಿ ಇರ್ತವೆ ಅದಕ್ಕೆ ಮೋಸ್ಟ್ ಆಫ್ ದಿ ಟೈಮ್ ನೀವು ಆಬ್ಜೆಕ್ಟಿವ್ ಕ್ವೆಶ್ಚನ್ಸ್ ಪ್ರಾಕ್ಟೀಸ್ ಮಾಡಬೇಕು ಆಮೇಲೆ ಥಿಯರಿ ನೀವು ಕಂಟಿನ್ಯೂಸ್ ದೊಡ್ಡ ದೊಡ್ಡ ಬುಕ್ ಓದಿದ್ರೆ ಯೂಸ್ ಆಗೋದಿಲ್ಲ ಇದಕ್ಕೆ ಇಂಪಾರ್ಟೆಂಟ್ ನೋಟ್ಸ್ ಇರ್ತವೆ ಅದನ್ನು ಪ್ರಿಪೇರ್ ಮಾಡಬೇಕು ಪ್ರಿಪೇರ್ ಮಾಡಿದ್ರೆ ನಿಮಗೆ ಈಸಿಲಿ ಹೆಲ್ಪ್ ಆಗುತ್ತೆ
ರಿಪೀಟೆಡ್ ಕ್ವೆಶನ್ಸ್ ಇರ್ತವೆ, ಅದು ಪ್ರಾಕ್ಟೀಸ್ ಮಾಡಬೇಕು. ಯಾಕಂದ್ರೆ ಕನ್ಫ್ಯೂಷನ್ ಆಗುವ ಸಾಧ್ಯತೆ ಇರ್ತೈತೆ ಇದರಲ್ಲಿ. ಇದು ಕೂಡ ಇಲ್ಲಿ ನೋಡಬಹುದು ಚಾಪ್ಟರ್ ವೈಸ್ ಅನ್ನು ಕ್ವೆಶನ್ಸ್ ಅನ್ನು ಡಿವೈಡ್ ಮಾಡಿದ್ದಾರೆ. ಫ್ರೆಂಡ್ಸ್, ನಾವು ಕರೆಕ್ಟ್ ಆಗಿ ಚಾಪ್ಟರ್ ವೈಸ್ ಸಿಲೆಬಸ್ ಪ್ರಕಾರ ನಾವು ಪ್ರಿಪೇರ್ ಆಗಿದ್ರೆ ಒಳ್ಳೆ ರ್ಯಾಂಕ್ ಅನ್ನು ಪಡ್ಕೋಬಹುದು. ಫ್ರೆಂಡ್ಸ್, ನಿಮ್ಗೆ ಎಫ್ ಟ್ರಿಪಲ್ಲಿ ಸಬ್ಜೆಕ್ಟ್ ಯಾವ ಚಾಪ್ಟರ್ ಬಗ್ಗೆ ನಿಮ್ಗೆ ವಿಡಿಯೋ ಬೇಕಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ನಾನು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಈ ವಿಡಿಯೋ ಚಾನಲ್ ಅಲ್ಲಿ ನಾನು ನಿಮಗೆ ಅದರ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.